ಯಾಕೆ? ಹಾಂ, ನಾನು ಇನ್ನೊಂದು ಮಾಡಿದೆ. ಸರ್ಪ್ರೈಸ್. ಹಾಂ, ವಾವ್ ಕೊರಿ, ಥ್ಯಾಂಕ್ ಯು. ಯಾವ ಯಾವಾಗ ಬಂದ್ಬಿಟ್ಟಿದ್ದು? ಜಸ್ಟ್ ಈಗ. ವಾವ್, ಐ ಆಮ್ ಫುಲ್ ಹ್ಯಾಪಿ, ಥ್ಯಾಂಕ್ ಯು. ವಾವ್, ಯಾವಾಗ ಬಂತ್ರಿ ಇದು? ನೋಡಿ ನಂದು. ವಾವ್, ಸೊ ನೈಸ್, ಥ್ಯಾಂಕ್ ಯು. ನೋಡೋಣ, ಇವಾಗ ಓಪನ್ ಮಾಡಿದೆ. ಸೊ ಈ ಥರ ಇರುತ್ತೆ ನೋಡಿ. ಸೊ ಇದು ಸೆಕ್ಯೂರಿಟಿ ರೀಸನ್ ಇಂದ ಅಲ್ಲಿ ಇದು ಮಾಡಿರ್ತಾರೆ, ಒಂಥರ ಜಿಗ್ಜಾಕ್ ಪ್ರಿಂಟ್ ಇರುತ್ತೆ. ಇಲ್ಲಿದೆ ನೋಡಿ, ಗೂಗಲ್ ಆಡ್ಸೆನ್ಸ್. ಸೊ ಈ ಆಡ್ಸೆನ್ಸ್ನ ವೆರಿಫೈ ಮಾಡಿದ್ರೆ ಪೇಮೆಂಟು ನಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಥ್ಯಾಂಕ್ ಯು ಆಲ್ ಯೂಟ್ಯೂಬ್ ವ್ಯೂವರ್ಸ್ ಆ್ಯಂಡ್ ಸಬ್ಸ್ಕ್ರೈಬರ್ಸ್. ಸೊ ಇದು ನೋಡಿ ನಮ್ಮ ಚಾನಲ್ಲು. ಸೊ ಇದರಲ್ಲಿ ಲಾಸ್ಟ್ 24 ಅವರಲ್ಲಿ ಒಂದು 24,000 ವ್ಯೂಸ್ ಇದೆ. ಆಮೇಲೆ ಲೈವ್ ಆಗಿ 637 ವ್ಯೂಸ್ ಬರ್ತಾ ಇದೆ. ಸೊ ಚೆನ್ನಾಗಿದೆ ವ್ಯೂವರ್ಶಿಪ್ಪು. ಸೊ ಆಮೇಲೆ ಇಲ್ಲಿ ಗೂಗಲ್ ಆಡ್ಸೆನ್ಸ್ದು ನಾವು ಪಿನ್ ತೊಗೊಂಡು ಕೂತಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ನಮ್ಗೆ ಬಂದಿರೋ ಗೂಗಲ್ ಏನು ಪಿನ್ ಇದೆ ಆ ಪಿನ್ ಹಾಕ್ಬೋದು. ಇಲ್ಲಿ ನೋಡಿ, 6ನೇ ತಾರೀಕಿಗೆ ನಾವು ಅಪ್ಲೈ ಮಾಡಿದ್ವಿ. ಇವತ್ತು ಬಂದುಬಿಟ್ಟು 16th October 2023. ಸೊ ಆಲ್ಮೋಸ್ಟ್ ಒಂದು 10 ಡೇಸು, 10 ಡೇಸಲ್ಲೇ ನಿಮಗೆ ಪಿನ್ನು ಡೆಲಿವರಿ ಆಗಿದೆ ಅಡ್ರೆಸ್ಗೆ. ಸೊ ಕೆಲವರು ಭಾಳಷ್ಟು ಜನಕ್ಕೆ ಡೌಟ್ ಇರುತ್ತೆ, ಗೂಗಲ್ ಪಿನ್ ಎಷ್ಟು ದಿನದಲ್ಲಿ ಬರುತ್ತೆ, ಎಷ್ಟು ದಿನದಲ್ಲಿ ಬರುತ್ತೆ ಅಂತ. ಸೊ ಮ್ಯಾಕ್ಸಿಮಮ್ ಅಂತಂದರೆ ಒಂದು 10 ಡೇಸಲ್ಲಿ ನಮಗೆ ಬಂತು. ಸೊ 10 to 15 ಡೇಸಲ್ಲಿ ಬರಬೇಕು ಅವ್ರು ಹೇಳೋ ಪ್ರಕಾರ, 2 to 3 weeks ಅಂತ ಹೇಳ್ತಾರೆ. ಸೊ 2 to 3 weeks ಅಂದರೆ ಎಷ್ಟಾಯಿತು, ಒಂದು 15 to 20 ಡೇಸ್ ಅವ್ರು ಹೇಳ್ತಾರೆ, 15 to 22 ಡೇಸು. ಸೊ ನಮಗೆ ಒಂದು 10 ಡೇಸಲ್ಲೇ ಬಂದಿದೆ. ಸೊ ನಿಮ್ಮ ಅಡ್ರೆಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒಟ್ಟಿನಲ್ಲಿ ನಿಮಗೆ ಒಂದು ತಿಂಗಳಲ್ಲಿ ಬರುತ್ತೆ. ಸೊ ಮಿನಿಮಮ್ ಟೈಮ್ ಅಂತ ಇಟ್ಕೊಂಡು ಹೋದರೆ ಒಂದು 7 to 10 ಡೇಸಲ್ಲಿ ನಿಮಗೆ ಬೇಗ ಡೆಲಿವರಿ ಆಗುತ್ತೆ. ನೋಡಿ, 6th ಆ್ಯಂಡ್ ದಿಸ್ ಇಸ್ 16th. ಈಗ ಇಲ್ಲಿ ಪಿನ್ನ ಹಾಕ್ತೀವಿ, ಆಮೇಲೆ ಸಬ್ಮಿಟ್ ಅಂತ ಕೊಡೋದಷ್ಟೇ. ಸೊ ಗೂಗಲ್ ಆಡ್ಸೆನ್ಸಲ್ಲಿ ಬಂದುಬಿಟ್ಟು ಪೇಮೆಂಟ್ ವೆರಿಫಿಕೇಷನ್ ಚೆಕ್ಕಲ್ಲಿ, ಸೊ ಪಿನ್ನ ಅಡ್ರೆಸ್ ವೆರಿಫಿಕೇಷನ್ ಅಂತಿರುತ್ತೆ, ಅಲ್ಲಿ ಪಿನ್ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸೊ ಅದು ವೆರಿಫೈ ಆಗುತ್ತೆ. ಇದೇ ಲ್ಯಾಂಗ್ವೇಜಲ್ಲಿ ಮಾಡಬೇಕಂತೇನಿಲ್ಲ, ನೀವು ಹಿಂದಿ ಒಳಗು ಮಾಡ್ಬೋದು, ಇಂಗ್ಲೀಷ್ ಒಳಗು ಮಾಡ್ಬೋದು, ಕನ್ನಡ ಒಳಗು ಮಾಡ್ಬೋದು, ಯಾವ ಲ್ಯಾಂಗ್ವೇಜಲ್ಲಿ ಕೂಡ ನೀವು ವಿಡಿಯೋ ಮಾಡಿ ಹಾಕ್ಬೋದು. ಯೂಟ್ಯೂಬ್ ಚಾನಲ್ನಲ್ಲಿ ಯಾವ ಥರ ಮಾನಿಟೈಜೇಷನ್ ಆಗ್ಬೋದು, ಯಾವ ಥರ ನೀವು ಸಬ್ಸ್ಕ್ರೈಬರ್ನ ಕಳಿಸ್ಕೋಬೇಕು, ಅಂದರೆ ಯಾವ ಕಂಟೆಂಟ್ ಹಾಕಿದ್ರೆ ನಿಮ್ಗೆ ಸಬ್ಸ್ಕ್ರೈಬರ್ ಬರ್ತಾರೆ, ಆಮೇಲೆ ವಾಚ್ ಓವರ್ ಯಾವ ಥರ ಕಂಪ್ಲೀಟ್ ಆಗಬೇಕು ಅನ್ನೋದು ನಾ ನೆಕ್ಸ್ಟ್ ವಿಡಿಯೋಲಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಖುಷಿ ಪಡೋ ಏನೋ ವಿಷಯ ಏನಂದರೆ, ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ, ಎಷ್ಟು ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕೂಡ. ಹಾಗೆ ನಾನು ಇದು ರಿವ್ಯೂ ಕೂಡ ಮಾಡ್ತಾ ಇದ್ದೀನಿ. ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಿಮ್ಮಿಂದ ತಾನೇ ಇದೆಲ್ಲ ನಾನು ಪಡ್ಕೊತಾ ಇರೋದು. ಥ್ಯಾಂಕ್ ಯು ಆಲ್. ಸೊ ಥ್ಯಾಂಕ್ ಯು ಗಾಯ್ಸ್, ಇದೇ ಥರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಬರೋ ವೀಡಿಯೋಗಳಲ್ಲಿ ನಿಮಗೆ ಇನ್ನೂ ಬೇರೆಷ್ಟು ಕಂಟೆಂಟ್ ತರ್ತೀವಿ ಯೂಟ್ಯೂಬ್ ರಿಲೇಟೆಡ್. ಸೊ ಯಾವ ಲ್ಯಾಂಗ್ವೇಜು ಬೇರೆ ಆಗ್ಬೋದು, ಅಂದರೆ ನೀವು ಕನ್ನಡ ಮಾತಾಡ್ತಿರೋಂಥ ಮುಜುಗರ ಪಟ್ಕೊಳ್ಳೋದಾಗಲಿ, ಅಥವಾ ಹಿಂದಿ ಬರಲ್ಲ ಅಂತ ಆಗಲಿ, ಅಥವಾ ಹಿಂದಿ ಬರ್ತಾ ಇದ್ದರೆ ಹಿಂದಿಯಲ್ಲಿ ಮಾಡಬೇಕು ಅಂತ ಆಗಲಿ. ಸೊ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಮಾಡಿದ್ರೂ ನಿಮಗೆ ಯೂಟ್ಯೂಬಲ್ಲಿ ನೀವು ಚೆನ್ನಾಗಿ ಕಂಟೆಂಟ್ ಕೊಟ್ಟರೆ ಅದು ಸಕ್ಸಸ್ಫುಲ್ ಆಗಿ ಆಗುತ್ತೆ. ಸೊ ಇಟ್ಸ್ ಅಪ್ ಟು ಯು, ನೀವು ಪ್ರಯತ್ನ ಪಡಬೇಕು, ಸ್ಟಾರ್ಟ್ ಮಾಡಬೇಕು, ಆವಾಗಲೇ ಆಗೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ಥರ ಗ್ರೋ ಮಾಡೋದು, ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ಸೊ ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ. ಆಮೇಲೆ ನಮ್ಮ ಪೇಮೆಂಟ್ ಎಷ್ಟು ಬಂದಿರ್ಬೋದು ಫಸ್ಟ್ ಪೇಮೆಂಟು ಅಂತ ಒಂದು ಗೆಸ್ ಮಾಡಿ. ಸೊ ಇದು ನಮಗೆ ಪೇಮೆಂಟು ಈಗ ಸಿಗ್ತಾ ಇರೋದು ಲಾಸ್ಟು 1 ಮಂತದ ಪೇಮೆಂಟು, 1 ಆ್ಯಂಡ್ ಹಾಫ್ ಮಂತ್ ಹಿಂದೆ ನಮ್ಮದು ಇದು ಆಗಿತ್ತು. ಸೊ ಆವಾಗಿಂದ ಅದು ಇದು ಪ್ರೊಸೆಸ್ನ ಕಂಪ್ಲೀಟ್ ಮಾಡಿ ಇಲ್ಲಿಗೆ ಬಂದಿದೆ. ಸೊ 1 ಮಂತ್ ಪೇಮೆಂಟ್ ನಮಗೆ ಪೆಂಡಿಂಗ್ ಇದೆ. ಸೊ 1 ಮಂತಲ್ಲಿ ಎಷ್ಟು ಆಗಿರ್ಬೋದು ಅಮೌಂಟು ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಮ್ಗೆ ಖುಷಿ ಆಗುತ್ತೆ, ಸೊ ಜನ ನೋಡ್ತಾ ಇದ್ದಾರಲ್ಲಪ್ಪ, ಸೊ ಕಮೆಂಟ್ ಮಾಡ್ತಾ ಇದ್ದಾರೆ, ನಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ನಮಗೊಂಥರ ಖುಷಿ ಆಗುತ್ತೆ. ಸೊ ನಿಮ್ಮ ಕಮೆಂಟ್ನ ನಾವು ಪ್ರೈವೇಟಾಗಿ ಇಟ್ಟಿರ್ತೀವಿ. ಸೊ ಕೆಲವೊಂದು ನಮಗೆ ಅಂದರೆ ಏನಾದರೂ ಪ್ರಾಬ್ಲಮ್ ಇಲ್ಲ ಅಂತಂದ ಅನ್ನೋ ಕಮೆಂಟ್ನ ಅಷ್ಟೇ ಪಬ್ಲಿಕ್ ಮಾಡಿರ್ತೀವಿ. ಸೊ ವರಿ ಮಾಡ್ಕೋಬೇಡಿ, ನಿಮ್ಮ ಕಮೆಂಟು ನಾವು ಸೇಫಾಗಿ ಅದನ್ನು ಪ್ರೈವಸಿ ಮೇಂಟೈನ್ ಮಾಡಿಬಿಟ್ಟೆ ಇಟ್ಕೊಳ್ಳೋದು. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಆ್ಯಂಡ್ ಫಾಲೋ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರೇಮಾ ಸ್ಕ್ವೇರ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.